ಗೈಸ್ ನೋಡ್ತಾ ಇರೋದು ಮೇಲ್ಗಡೆನೇ ಮೆಸೇಜ್ ಅನ್ನೋದು ಬಂತು 717 ರೂಪಾಯಿ ಅನ್ನೋದು. ಸೊ ನೆಕ್ಸ್ಟ್ ನೋಡ್ತಾ ಇರೋದು ಇಲ್ಲಿ ಪೇಮೆಂಟ್ ಪ್ರೂಫ್ನ ಇಲ್ಲಿ ನೋಡ್ತಾ ಇರೋದು ಬ್ಯಾಂಕಿಂದ ಮೇಲ್ಗಡೆ ಮೆಸೇಜ್ ಬಂತು. ಸೊ ತುಂಬ ಒಂದು 10 ಸೆಕೆಂಡ್ ಟು 120 ಸೆಕೆಂಡಲ್ಲಿ ಪೇಮೆಂಟ್ ಅನ್ನೋದು ರಿಸೀವ್ ಆಗಿದೆ. ಗೈಸ್ ಇಲ್ಲಿ ನೋಡ್ತಾ ಇರೋದು ಬ್ಯಾಕ್ ಹೋಗ್ತೀನಿ, ಜೀರೋ ಬ್ಯಾಲೆನ್ಸ್ ಅಂತ ತೋರ್ತೇವೆ. ಇದ್ರ ಆಮೇಲೆ ಕ್ಲಿಕ್ ಮಾಡ್ಕೋತೀನಿ, ಕ್ಲಿಕ್ ಮಾಡ್ಕೊಂಡು ರೆಕಾರ್ಡ್ ತೊಗೋತೀನಿ, ರೆಕಾರ್ಡ್ ತೊಗೊಂಡು ಇನ್ನೂ ಪೆಂಡಿಂಗ್ ತೋರಿಸ್ತಾ ಇದೆ, ಬಟ್ 740 -30 ರೂಪಾಯಿ ಆಗಿ. ಸೊ ಇಲ್ಲಿ ನೋಡ್ತಾ ಇರೋದು ಮೇಲ್ಗಡೆ ಬ್ಯಾಂಕಿಂದ ಮೆಸೇಜ್ ಬಂದಿದೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಫ್ರೆಂಡ್ಸ್ ಸರ್ವಿಂಗ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಲೈವಲ್ಲಿ ಪೇಮೆಂಟ್ ಪ್ರೂಫ್ನ ನಾನು ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ವಾಚ್ ಮಾಡಿ. ಸೊ ಯಾವ ಆ್ಯಪ್ ಯಾವ ರೀತಿ ಅರ್ನಿಂಗ್ ಮಾಡಬೇಕು, ಇದರಲ್ಲಿ ವಿನ್ನಿಂಗ್ ಟ್ರಿಕ್ ಯಾವ ರೀತಿ ಇರಿದೆ, ಪ್ರತಿ ಒಂದು ಡೀಟೇಲ್ಸ್ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ವಾಚ್ ಮಾಡ್ಕೋಗುತ್ತೆ. ಸೊ ನೀವು ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ವಾಚ್ ಮಾಡಿ. ಸೊ ಯಾವ ರೀತಿ ವಿನ್ ಆಗಿದೆ, ಪ್ರತಿ ಒಂದು ವಿನ್ ಆಗಿದೆ, ಸೊ ನೀವು ನೋಡಿದರೆ ಅರ್ಥ ಆಗುತ್ತೆ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ವಾಚ್ ಮಾಡಿದರೆ ಸೊ ಅರ್ಥ ಆಗುತ್ತೆ. ಸೊ ಏನಾದ್ರೂ ನೀವು ಇನ್ನತ್ತಕ್ಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಏನಾದರೂ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಹೋಗ್ಬಿಟ್ಟು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು. ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಸೊ ಬೆಲ್ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಏನತ್ತಕ್ಕ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲಪ್ಪ ಅಂದರೆ ಮೋಸ್ಟ್ ಬೇಗ ಹೋಗ್ಬಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಗೈಸ್ ಇಲ್ಲಿ ನೋಡ್ತಾ ಇರೋದು ಯಾವುದೇ ಒಂದು ಆ್ಯಪ್ ಪೇಮೆಂಟ್ ಪ್ರೂಫ್ ಆಗಲಿ ಮತ್ತು ಯಾವುದೇ ಒಂದು ಆ್ಯಪ್ ಲಾಂಚ್ ಪ್ರತಿಯೊಂದು ಏನೇ ಒಂದು ಅಪ್ಡೇಟ್ ಇದ್ದರೂ ಪ್ರತಿಯೊಂದು ನಾವು ಇಲ್ಲೇ ಸೆಂಡ್ ಮಾಡ್ತಾ ಇರ್ತೀವಿ. ಸೊ ನೀವು ಮೋಸ್ಟ್ ಟು ಮೋಸ್ಟ್ ಬೇಗನೆ ಹೋಗ್ಬಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಏನತ್ತಾನ ಏನಾದ್ರೂ ಜಾಯ್ನ್ ಆಗಿಲ್ಲಪ್ಪ ಅಂದರೆ ಸೊ ಬೇಗನೆ ಹೋಗ್ಬಿಟ್ಟು ಜಾಯ್ನ್ ಅನ್ನ ಆಗಬೇಕಾಗುತ್ತೆ. ಸೊ ಯಾವ ಆ್ಯಪ್ ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಾನು ಆಲ್ರೆಡಿ ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ, ಬಟ್ ಅಲ್ಲಿ ಯಾವುದೇ ರೀತಿ ರೀಚಾರ್ಜ್ ಕೂಡ ಮಾಡೋಕ್ಕೋಗಿಲ್ಲ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ವಾಚ್ ಮಾಡ್ಕೋಗುತ್ತೆ. ಸೊ ಮೊದಲಿಗೆ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೋಬಿಟ್ಟು ಇಲ್ಲಿ ಲಾಗಿನ್ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅದೇ ಹಾಕೊಂಬಿಟ್ಟು ನೆಕ್ಸ್ಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡು OTP ಎಂಟರ್ ಮಾಡ್ಕೊಂಡು ರಿಜಿಸ್ಟರ್ ಅಂತ ಕಾಣ್ತಿರ್ತ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಆಲ್ರೆಡಿ ಸೊ ನಾನು ರಿಜಿಸ್ಟರ್ ಆಗಿದ್ದೀನಿ. ರಿಜಿಸ್ಟರ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋತೀವಿ. ಸೊ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ IPL ಇವೆಂಟ್ ಅಂತ ಈ ರೀತಿ ಅದು ಬರ್ತೀವಿ. ಇಲ್ಲಿ ಮೇಲ್ಗಡೆ ಕ್ಲೋಸ್ ಅಂತ ಕಾಣ್ತಾರೆ. ಸೊ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲೊಂದು ನೋಡ್ತಾ ಇರೋದು ನೋಟಿಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರೋದು ನೀವು ಮಿನಿಮಮ್ ಇಲ್ಲಾಂದ್ರೆ ಒಂದು 500 ರೀಚಾರ್ಜ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಮತ್ತೆ ಇಲ್ಲಿ ನೋಡ್ತಾ ಇರೋದು ನಿಮಗೆ ಸೈನ್ ಅಪ್ ಆದ ತಕ್ಷಣ 40 ರೂಪಾಯಿ ಬರುತ್ತೆ ಅಂತ ಹೇಳಿದ್ವಿ. ಸೊ 40 ರೂಪಾಯಿ ನಮಗೆ ಇಲ್ಲಿ ಯಾವುದೇ ರೀತಿ ಆ್ಯಡ್ ಆಗಿರಲಿಲ್ಲ. ಸೊ ನಾನು ಯಾವ ರೀತಿ ಆ್ಯಡ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇರೋದು ಇಲ್ಲಿ ಟಾಸ್ಕ್ ಅಂತ ಇರ್ತಲ್ಲ, ಟಾಸ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾರೆ ಜಾಯ್ನ್ ಅಂತ ಕಾಣ್ತಿರ್ತಲ್ಲ. ಸೊ ಜಾಯ್ನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ 40 ರೂಪಾಯಿ ಅನ್ನೋದು ಆ್ಯಡ್ ಆಗುತ್ತೆ. ಸೊ ಎಲ್ಲ ಆ್ಯಡ್ ಆಗುತ್ತೆ 40 ರೂಪಾಯಿ ಅನ್ನೋದು. ನೆಕ್ಸ್ಟ್ ನೋಡ್ತಾ ಇರೋದು ಫಸ್ಟ್ ಟೈಮ್ ನೀವು ಏನಾದರೂ ರೀಚಾರ್ಜ್ ಮಾಡಿದ್ರೆ ಇಲ್ಲಿ 20 ರೂಪಾಯಿ ಅನ್ನೋದು ಆ್ಯಡ್ ಆಗುತ್ತೆ. ಟೋಟಲ್ ಆಗಿ ಇಲ್ಲಿ 60 ರೂಪಾಯಿ ಅನ್ನೋದು ಬರುತ್ತೆ. ನೆಕ್ಸ್ಟ್ ನೋಡ್ತಾ ಇರೋದು ಇವಾಗ ಬ್ಯಾಕ್ ಹೋಗ್ತೀನಿ. ಬ್ಯಾಕ್ ಹೋದಂತ ನಾನು ಅಮೌಂಟ್ ನೋಡ್ತಿರೋದು 639 ರೂಪಾಯಿ ಇದೆ. ಸೊ ನೋಡ್ತಾ ಇರೋದು ನೆಕ್ಸ್ಟ್ ನೋಡ್ತಾ ಇರೋದು ಇಲ್ಲಿ ರೀಚಾರ್ಜ್ ಅಂತ ಕಾಣ್ತಲ್ಲ, ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಚಾರ್ಜ್ ಇಲ್ಲಿ ರೆಕಾರ್ಡ್ ಅಂತ ಕಾಣ್ತಲ್ಲ, ರೀಚಾರ್ಜ್ ರೆಕಾರ್ಡ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡ್ತಾ ಇರೋದು ನಾನು ರೀಚಾರ್ಜ್ ಆಗಿ ಒನ್ ಟೈಮ್ ಮಾತ್ರ ರೀಚಾರ್ಜನ್ನು ಮಾಡಿದ್ದೀನಿ. 500 ರೀಚಾರ್ಜ್ ಮಾಡಿದ್ದೀನಿ. ಇಲ್ಲಿ ಮೇಲ್ಗಡೆ ಬ್ಯಾಲೆನ್ಸ್ ನೋಡ್ತಾ ಇರೋದು ಎಷ್ಟಿದೆ ಅಂತ 639 ರೂಪಾಯಿ. ಗೈಸ್ ನೋಡ್ತಾ ಇರೋದು ನಾನು ಆಲ್ರೆಡಿ ರೀಚಾರ್ಜನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ರೀಚಾರ್ಜ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ರೀಚಾರ್ಜ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು 500 ಅಮೌಂಟ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಫೋನ್ಪೇ, ಗೂಗಲ್ ಪೇ ಎಲ್ಲ ಶೋ ಆಗ್ತಾ ಇರುತ್ತೆ. ಸೊ ನೀವು ಯಾವುದಾದ್ರೂ ಓಪನ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ನಾನು ಅಲ್ಲಿ UPI ಐಡಿನ ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಜಸ್ಟ್ ಫೋನ್ಪೇನ ಓಪನ್ ಮಾಡ್ಕೊಂಡಿನಿ. ಫೋನ್ಪೇನ ಓಪನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನೋಡ್ತಾ ಇರೋದು ಇಲ್ಲಿ UPI ID ಅಂತ ಕಾಣ್ತಿಲ್ಲ. ಸೊ UPI IDನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ನೋಡ್ತಾ ಇರೋದು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ UPI IDನ ಎಂಟರ್ ಮಾಡ್ಕೊಂಡು. ಸೊ ನೆಕ್ಸ್ಟ್ ಒಂದು ವೆರಿಪೇ ಅಂತ ಕಾಣ್ತಿಲ್ಲ. ಸೊ ವೆರಿಪೇ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಸೆಂಡ್ ಅಂತ ಕಾಣ್ತಿಲ್ಲ. ಸೊ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಸೇವ್ ಅಂತ ಕಾಣ್ತಿಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಬೋದು. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂತದ್ದು. ನೆಕ್ಸ್ಟ್ ಇಲ್ಲಿ 500 ಅಮೌಂಟ್ನ ಹಾಕೋತೀನಿ. ನೆಕ್ಸ್ಟ್ 500 ಹಾಕೋ ನಂತರ ಪೇ ಅಂತ ಕಾಣ್ತಿರ್ತಲ್ಲ. ಸೊ ಅಲ್ಲಿ ಪೇ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಜಸ್ಟ್ ನನ್ನ ಪಾಸ್ವರ್ಡ್ ಅಂತ ಇರ್ತಲ್ಲ. ಸೊ ಅದು ಪಾಸ್ವರ್ಡ್ನ ಹಾಕೊಂಬಿಟ್ಟು ನೆಕ್ಸ್ಟ್ ನಿಮಗೆ ನೋಡ್ತಾ ಇರೋದು ಸ್ವಲ್ಪ ಪ್ರೊಸೆಸಿಂಗ್ ಲೇಟ್ ಆಗುತ್ತೆ ನಾನು ನೋಡ್ತಾ ಇರೋದು. ನೆಕ್ಸ್ಟು ಸಕ್ಸಸ್ಫುಲ್ಲಿ ಆಗಿ ನೋಡ್ತಾ ಇರೋದು. ಸೊ ಪೇಮೆಂಟ್ ಅನ್ನೋದು ಡನ್ ಆಗಿದೆ ನೋಡ್ತಾ ಇರೋದು ಪ್ರೊಸೆಸಿಂಗ್. ಈಗ ಪೇಮೆಂಟ್ ಅನ್ನೋದು ಡನ್ ಆಗಿದೆ. ಎಷ್ಟು ನೋಡ್ತಾ ಇರೋದು ಇವಾಗ ಮೇಲಿನ ಅಮೌಂಟ್ ಕೂಡ ಕಟ್ ಆಯ್ತು. ಇದನ್ನ ಸ್ಕ್ರೀನ್ಶಾಟ್ ಅನ್ನ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಅಮೌಂಟ್ ಕಟ್ ಆಗಿರುತ್ತಲ್ಲ, ಇದನ್ನ ಸ್ಕ್ರೀನ್ಶಾಟ್ ಅನ್ನ ತೊಗೋಬೇಕಾಗುತ್ತೆ. ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ನೆಕ್ಸ್ಟ್ ನೋಡ್ತಾ ಅವಾಗಲೇ ನಾವು ರೀಚಾರ್ಜ್ ಮಾಡ್ತಿದ್ದಿಲ್ಲ ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನೋಡ್ತಾ ಇರೋದು ಇಲ್ಲಿ ಫೋಟೋನ ಅಪ್ಲೋಡ್ ಮಾಡೋಕ್ಕಿರುತ್ತೆ. ಸೊ ಫೋಟೋನ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಫೋಟೋ ಅಪ್ಲೋಡ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಇದ್ದೀವಿ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ. ಸೊ ವೇಟ್ ಮಾಡಿದ ನಂತರ ಇಲ್ಲಿ ಗೈಸ್ ನೋಡ್ತಾ ಇರೋದು ಇಲ್ಲಿ ಟೈಮ್ ಕೂಡ ಓಡ್ತಾ ಇದೆ. ಸೊ ಇಲ್ಲಿ ಟೈಮ್ ಮೇಲೆ ನೋಡ್ತಾ ಇರೋದು ಇಲ್ಲಿ ಟೈಮ್ ಆದ ನಂತರ ಆಟೋಮೆಟಿಕ್ ಸೊ ಒಂದು 100 ಸೆಕೆಂಡ್ ಇರುತ್ತೆ ಟೈಮ್ ವೇಟ್ ಆದ ನಂತರ. ಸೊ ಆಟೋಮೆಟಿಕ್ ರೀಚ್
ರೀಚಾರ್ಜ್ ಏನೋ ಸಕ್ಸಸ್ಫುಲ್ ಆಯಿತಪ್ಪ ಅಂದರೆ ಮತ್ತೆ ಅದರಲ್ಲಿ ಗೇಮ್ ಪ್ಲೇ ಯಾವ ರೀತಿ ಮಾಡಬೇಕು. ಸೊ ಕಂಪ್ಲೀಟ್ ಡೀಟೇಲ್ಸ್ ವೀಡಿಯೋ ಕೂಡ ತುಂಬ ಸ್ವಲ್ಪ ಲಾಂಗ್ ಆಗ್ಬೋದು, ಲಾಂಗ್ ಅದು ಕೂಡ ಸ್ವಲ್ಪ. ಸೊ ವೀಡಿಯೋ ನೋಡೋ ಸ್ಪೀಡ್ನ ಸ್ವಲ್ಪ ಸ್ಪೀಡ್ ಜಾಸ್ತಿ ಇಟ್ಕೊರಿ, 1.25 seconds ಇಟ್ಕೊಂಡ್ರೆ ಸೊ ಬೆಟ್ರ್ ಆಗಿರುತ್ತೆ. ಸೊ ಅಂದರೆ ಬೇಗ ನಿಮಗೆ ವೀಡಿಯೋ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾರೋದು ಇವಾಗ ರೀಚಾರ್ಜ್ ಸಕ್ಸಸ್ಫುಲ್ ಏನೋದು 500 rupees ಆ್ಯಡ್ ಆಗಿದೆ ನೋಡ್ತಾರೋದು. ಓಕೆ ಅಂತ ಕಂತ್ರೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಕ್ ಹೋಗ್ತೀನಿ. ನೋಡ್ತಾರೋದು ಬ್ಯಾಲೆನ್ಸ್ 500 rupees. ಸೊ ಫಸ್ಟ್ ಅವಾಗಲೇ ನೋಡ್ತಾ ಇರೋದು ನೀವು ಬ್ಯಾಲೆನ್ಸ್ ನೋಡ್ತಿರ್ಬೇಕಾದ್ರೆ ನನ್ನ ಹತ್ರ 639 rupees. ಬಟ್ ಅದು ಯಾವ ರೀತಿ ಮಾಡ್ಕೊಂಡಿ ಇವಾಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ನೋಡ್ತಾರೋದು 10 rupees ನೋಡ್ತಾರೋದು ಟೈಲ್ ನನಗೆ ಬೆಟ್ಟಿಂಗ್ ಮಾಡಿದ್ದೀನಿ. ಸೊ 10 rupees ಯಾವುದು ವಿನ್ ಆಗ್ತಿದೆಯಲ್ಲ, ಸೊ ಅದಕ್ಕೆ ಕನ್ಫರ್ಮ್ ಆಗಿ ಬೆಟ್ಟಿಂಗ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡ್ತಾರೆ ಇವಾಗ ನೋಡ್ತಾರದು ಟೈಲ್ ವಿನ್ ಆಯ್ತಲ್ಲ, ಸೊ ಅದಕ್ಕೆ ನಾನು ನೆಕ್ಸ್ಟ್ ಟೈಲ್ಗೆ ಬೆಟ್ಟಿಂಗ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಹೆಡ್ ವಿನ್ ಆಯ್ತಾ, ಸೊ ಹೆಡ್ಗೆ ಬೆಟ್ಟಿಂಗ್ ಮಾಡಿದ್ದೀನಿ. ಇವಾಗ ನೋಡ್ತಾರೆ ನಾನು ಟೈಲ್ಗೆ ಬೆಟ್ಟಿಂಗನ್ನು ಮಾಡಿದ್ದೀನಿ 10 rupees. ನೆಕ್ಸ್ಟ್ ನೋಡ್ತಾರೋದು ಪ್ರಾಫಿಟ್ ಆಗುತ್ತಾ ಅಥವಾ ಲಾಸ್ ಆಗುತ್ತೆ ಅಂತ ವೇಟ್ ಮಾಡಿ ನೋಡಬೇಕಾಗುತ್ತೆ. ಗ್ಯಾಸ್ ಇವಾಗ ನೋಡ್ತಾರೋದು ಹೆಡ್ ವಿನ್ ಆಯಿತು, ನಾನು ಜಸ್ಟ್ 10 rupees ಲಾಸನ್ನು ಆಗಿದೆ. ನೆಕ್ಸ್ಟ್ ಏನು ಮಾಡ್ತೀನಿ, ಹೆಡ್ಗೆ 30 rupees ಬೆಟ್ಟಿಂಗ್ನ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡ್ತಾರೋದು ಇಲ್ಲಿ ಮೇಲ್ಗಡೆ ಟೈಮ್ ಶೋ ಆಗ್ತಾ ಇರ್ತೀನಿ, ನಾನು 30 rupees ಬೆಟ್ಟಿಂಗನ್ನು ಮಾಡ್ತಾ ಇದ್ದೀನಿ. ಬೆಟ್ಟಿಂಗ್ ಅಂದರೆ ಪ್ರೆಡಿಕ್ಷನ್ ಮಾಡ್ತಾ ಇದ್ದೀನಿ. ಸೊ 30 rupees ಬೆಟ್ಟಿಂಗನ್ನು ಮಾಡಿದ್ದೀನಿ. ಇವಾಗ ಮತ್ತೆ ಒಂದು 10 seconds ವೇಟ್ ಮಾಡೋಕ್ಕೋಗುತ್ತೆ. ವೇಟ್ ಮಾಡಿದ ನಂತರ ನಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ, ಯಾಕಂದರೆ ನಮಗೆ ಕನ್ಫರ್ಮ್ ಆಗಿ ಗೊತ್ತಿರಲ್ಲ ಯಾವ್ದು ಬರುತ್ತೆ ಅಂತ. ಇವಾಗ ನೋಡ್ತಾಯಿರೋದು ಸೊ ಇಲ್ಲಿ ತಿರುಗ್ತಾ ಇದೆ ಈ ರೀತಿಯಾಗಿ ಹೆಡ್ ಆ್ಯಂಡ್ ಟೈಲ್, ಹೆಡ್ ಆ್ಯಂಡ್ ಟೈಲ್ ಅಂತ. ಸೊ ತಿರುಗ್ತಾ ಇದೆ ಯಾವ್ದು ಬಂದು ನಿಲ್ಲುತ್ತೋ ಅದೇ ವಿನ್ ಆಗುತ್ತೆ. ನಮಗೆ ನೋಡ್ತಾಯಿರೋದು ಇವಾಗ ನಾನು ಹೆಡ್ಗೆ ಬೆಟ್ಟಿಂಗ್ ಮಾಡಿದ್ದೀನಿ, 10 rupees ಲಾಸ್ ಆದರೆ ಇವಾಗ ನೋಡ್ತಾರೋ 30 rupees ಪ್ರಾಫಿಟ್ ಅನ್ನೋದು ಸಿಕ್ಕಿದೆ. ಸೊ ಇದೇ ರೀತಿಯಾಗಿ ಗೇಮನ್ನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡೋ ಕೊನೆ ತನಕ ವಾಚ್ ಮಾಡ್ಬೇಕಾಗುತ್ತೆ. ಸೊ ನಾನು ಇದರಲ್ಲಿ ಯಾವ ಗೇಮ್ ಮಾಡಿದೆ, ಸೊ ಎಷ್ಟು ಅರ್ನಿಂಗ್ ಮಾಡಿದೆ ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಚೆಕ್ಕಿನ ಅಂತ ಕಾಂತಾರೆ, ಚೆಕ್ಕಿನ ಮೇಲೆ ಕ್ಲಿಕ್ ಮಾಡ್ಕೊತ ತಕ್ಷಣ ಇಲ್ಲಿ ಪ್ರತಿದಿನ ಚೆಕ್ಕಿನ ಮಾಡೋದ್ರಿಂದ ಅರ್ನಿಂಗನ್ನು ಮಾಡ್ಕೋಬೋದು, ಎಷ್ಟು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಬಾಕ್ಸಲ್ಲಿ. ಸೊ ಆರಾಮಾಗಿ ಅನ್ಲಿಮಿಟೆಡ್ ಆಗಿ ಅರ್ನಿಂಗನ್ನು ಮಾಡ್ಬೋದು. ಮತ್ತು ನಿಮಗೆ 500 ಆದಂಥ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ನೋಡ್ತಾ ಇರ್ಬೋದು. ಸೊ ಅದರಿಂದ ನೀವು ಅಲ್ಲಿ ಅರ್ನಿಂಗ್ ಕೂಡ ಮಾಡ್ಕೋಬೋದು, ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂತ ತಕ್ಷಣ ನೋಡ್ತಾ ಇಲ್ಲಿ ಇಲ್ಲಿ ಪ್ರತಿದಿನ ಪಾಸ್ಟ್ ಮಿನಿಟ್ದು ಒಂದು ಕ್ಲೈಮ್ ಬರ್ತಾ ಇರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕೊಂಡು ಗೆಟ್ ಮೇಲೆ ಕ್ಲಿಕ್ ಮಾಡ್ಕೊಂತ ತಕ್ಷಣ ಅರ್ನಿಂಗ್ ಆಗುತ್ತೆ. ಸೊ ಇದು ಯಾರಿಗೆ ಬರುತ್ತಪ್ಪ ಅಂದರೆ ಸೊ 5 rupees ಬರ್ಬೋದು, 10 rupees, 15 rupees, ಎಷ್ಟು ಬೇಕಾದರೂ ಬರುತ್ತೆ ಹೇಳೋಕ್ಕಾಗಲ್ಲ. ಸೊ ಅದು ಯಾರಿಗೆ ಬರುತ್ತಪ್ಪ ಅಂದರೆ ಯಾರು ರೀಚಾರ್ಜ್ ಮಾಡ್ಕೊಂಡಿರ್ತಲ್ಲ, ಸೊ ಅದು ಅವರಿಗೆ ಬರುತ್ತೆ. ನೋಡ್ತಾ ಇರೋದು ನಾವು ಇನ್ನತನ ಏನು ರೀಚಾರ್ಜ್ ಮಾಡಿಲ್ಲಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿ ಅರ್ನಿಂಗ್ ಮಾಡೋಕ್ಕಾಗಲ್ಲ. ರೀಚಾರ್ಜ್ ಮಾಡಿದ ಕೂಡ ಅರ್ನಿಂಗ್ ಮಾಡ್ಬೋದು, ಬಟ್ ವಿತ್ಡ್ರಾಲ್ ತೊಗೋಬೇಕಾದ್ರೂ ಒನ್ ಟೈಮ್ ರೀಚಾರ್ಜ್ ಮಾಡಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾಯಿರೋದು ಇಲ್ಲಿ ರೆಪರ್ ಆ್ಯಂಡ್ ಅರ್ನ್ ಅಂತ ಕಾಣ್ತೀವಿ. ಸೊ ನೀವು ರೆಪರ್ ಆ್ಯಂಡ್ ಕರ್ನ್ ಕೂಡ ಮಾಡೋದು, ನೋಡ್ತಾಯಿರೋದು ಅವರಿಗೂ ಕೂಡ 40 rupees ಲಿಂಕಿಂದ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾಯಿರೋದು ಇಲ್ಲಿ ಐ ಪಿ ಎಲ್ ಇವೆಂಟ್ ಅಂತ ಕಾಣ್ತೀವಿ. ಸೊ ಯಾವುದಾದ್ರೂ ಇವತ್ತು ಟೀಮ್ ಮ್ಯಾಚ್ ಇದ್ದರೆ ಸೊ ಅದ್ರ ಬಗ್ಗೆ ನೀವು ಬೆಟ್ಟಿಂಗನ್ನು ಮಾಡ್ಬೋದು. KKR DC ಬಗ್ಗೆ ಇದೆ. ಸೊ ನೀವು ಯಾವ್ದು ವಿನ್ ಆಗುತ್ತೆ ಅಂತ ನೀವು ಏನಾದರೂ ಬೆಟ್ ಮಾಡಿದರೆ ಸೊ ಎಷ್ಟು ಬೇಕಾದರೂ ಮಾಡ್ಬೋದು. ಸೊ ಎಷ್ಟು ಮಾಡಿದ್ರೆ ಅದು ಡಬಲ್ ಅಮೌಂಟು ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಯಾವ ಟೀಮ್ ಬೇಕಾದರೂ ಮಾಡ್ಬೋದು. ಗೈಸ್ ನೋಡ್ತಾಯಿರೋದು ಜಸ್ಟ್ ನಾನು ಯಾವುದೋ ಒಂದು ಟೀಮ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೊ ಒಂದು 500 rupees ಏನಾದರೂ ಹಾಕಿದರೆ 1000 rupees ಪ್ರಾಫಿಟ್ ಅನ್ನೋದು ಬರುತ್ತೆ. ಬಟ್ ನಾನು ಇದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ, ಯಾಕಂದ್ರೆ ನೀವು ಆಡೋರು ಇದ್ರೆ ಇಂಟ್ರೆಸ್ಟ್ ಇದ್ರೆ ಆಡ್ಬೋದು. ಬಟ್ ನಾನು ಅಲ್ಲಿ ಯಾವುದೇ ರೀತಿ ಹೇಳಕ್ಕೆ ಹೋಗಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ತಾಯಿರೋದು ಫಸ್ಟ್ ಪಾರ್ಟಿ ಪೇರೆ ಅಂತ ಕಾಣ್ತಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಕೂಡ ಕಲರ್ ಪ್ರೊಡಕ್ಷನ್ ಆಗಿ ಅರ್ನಿಂಗನ್ನು ಮಾಡ್ಕೋಬೋದು. ಇಲ್ಲಿ ನೋಡ್ತಾಯಿರೋದು ಇವಾಗ ಪ್ರೆಸೆಂಟ್ ಯಾವ ರೀತಿ ಟ್ರೆಂಡ್ ನಡೀತಿರುತ್ತಲ್ಲ, ಸೊ ಅದೇ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನು ಜಸ್ಟ್ ಗ್ರೀನ್ಗೆ ಏನು ಮಾಡ್ತೀನಿ, 10 rupees ಬೆಟ್ಟಿಂಗನ್ನು ಮಾಡ್ತೀನಿ. ಜಸ್ಟ್ ನೋಡ್ತಾ ಇರೋದು. ಸೊ ಇಲ್ಲಿ ವಿನ್ನಿಂಗ್ ಆಗ್ಬೋದು, ಜಾಸ್ತಿ ವಿನ್ ಆಗ್ಬೋದು. ಬಟ್ ಕಲರ್ ಪ್ರೊಡಕ್ಷನ್ಗೆ ಇವಾಗ ನಾನು ತಿಳಿಸ್ಕೊಡಕ್ಕೆ ಹೋಗ್ತೇನೆ. ಜಸ್ಟ್ ನಾನು ಒಂದು 10 rupees ಗ್ರೀನ್ಗೆ ಬೆಟ್ಟಿಂಗನ್ನು ಮಾಡಿದ್ದೀನಿ. ಸೊ ಅದು ವಿನ್ ಆಗ್ತಾ ಲಾಸ್ ಆಗುತ್ತಾ ಗೊತ್ತಿಲ್ಲ, ಬಟ್ ನಾನು ಜಸ್ಟ್ ಒಂದು 10 rupees ಬೆಟ್ಟಿಂಗನ್ನು ಮಾಡಿದ್ದೀನಿ. ನೆಕ್ಸ್ಟ್ ಬ್ಯಾಕ್ ಹೋಗಿಬಿಟ್ಟು ನಾನು ಹೆಡ್ ಆ್ಯಂಡ್ ಟೇಲ್ ಅಂತ ಕಾಣ್ತಾರೆ. ಸೊ ಅದರಲ್ಲಿ ಯಾವ ರೀತಿಯ ಗೇಮ್ ಪ್ಲೇ ಮಾಡ್ಬೇಕಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಜಸ್ಟ್ ಇದರಲ್ಲಿ ನಾನು ಲಾಸ್ ಆದರೂ ತಲೆ ಕೆಡಿಸೋಕೆ ಹೋಗಲ್ಲ, ಯಾಕಂದರೆ ಇದು ನಾನು ಜಸ್ಟ್ ತಿಳಿಸ್ಕೊಡಕ್ಕೆ ಹೋಗಿದ್ದೆ, ಇವಾಗ ಲಾಸ್ ಆಯಿತು. ನೆಕ್ಸ್ಟ್ ನೋಡ್ತಾರೆ ರೆಡ್ಡೇ ಬಂದಿದ್ದಲ್ಲ. ಸೊ ನಾನು ಇವಾಗ ಏನು ಮಾಡ್ತೀನಿ, ಜಸ್ಟ್ ಇವಾಗ ಮತ್ತು ಗ್ರೀನ್ಗೆ ಏನು ಮಾಡ್ತೀನಿ, 30 rupees ಬೆಟ್ಟಿಂಗನ್ನು ಮಾಡ್ತೀನಿ. ಗ್ರೀನ್ಗೆ 30 rupees ಬೆಟ್ಟಿಂಗ್ ಮಾಡಿದ್ದೀನಿ. ಸೊ ಈ ಥರ ವಿನ್ ಆಗ್ಬೋದು, ಇಲ್ಲ ಹೇಳೋಕ್ಕಾಗಲ್ಲ, ಯಾಕಂದರೆ ಯಾವುದು ವಿನ್ ಆಗ್ತದೆ ಅದಕ್ಕೆ ಬೆಟ್ಟಿಂಗ್ ಮಾಡೋದು ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಬ್ಯಾಕ್ ಹೋಗ್ತೀನಿ, ಕಂಪ್ಲೀಟ್ ಆಗಿದೆ ಏನು ಲಾಸ್ ಆಯ್ತು ಅಂದರೆ. ಸೊ ನಾನು ನೆಕ್ಸ್ಟ್ ನಾನು ನಿಮಗೆ ಹೆಡ್ ಆ್ಯಂಡ್ ಟೇಲಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಇಲ್ಲಿ ಅರ್ನಿಂಗನ್ನು ಮಾಡ್ಕೋಬೇಕಂತ. ನೆಕ್ಸ್ಟ್ ನೋಡ್ತಾಯಿರೋದು ಇವಾಗ ಬ್ಯಾಕ್ ಹೋಗ್ತೀನಿ. ಇವಾಗ ನೋಡ್ತಾಯಿರೋದು ವಿನ್ ಅನ್ನೋದಾಗಿದೆ, ಕ್ಲೋಸ್ ಮಾಡ್ಕೋತೀನಿ.
ಕ್ಲೋಸ್ ಮಾಡ್ಕೊಂಡು ಬ್ಯಾಕ್ ಅಣ್ಣದು ಹೋಗ್ತೀನಿ. ಸೊ 258 658 ಹೆಡ್ ಆ್ಯಂಡ್ ಟೈಲ್ ಅಂತ ಕಾಸ್ತು. ಸೊ ಹೆಡ್ ಆ್ಯಂಡ್ ಟೈಲ್ ಓಪನ್ ಮಾಡ್ಕೊಂಡು ಇಲ್ಲಿ ಕಂಪ್ಲೀಟಾಗಿ ನೋಡ್ಕೊಬೋದು ಯಾವ್ದು ವಿನ್ ಆಗ್ತಿರ್ತಲ್ಲ. ಸೊ ಅದಕ್ಕೆ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ ಬೆಟ್ಟಿಂಗನ್ನು ಮಾಡ್ತಾರೆ ತುಂಬ. ಇವನ್ ಏನೇನು ಮಾಡ್ತೀನಿ, ಹೆಡ್ಗೆ 10 ರೂಪಾಯಿ ಬೆಟ್ಟಿಂಗನ್ನು ಮಾಡ್ತೀನಿ. ಸೊ ನೋಡ್ತಾ ಇರೋದು ಹೆಡ್ಗೆ 10 ರೂಪಾಯಿ ಬೆಟ್ಟಿಂಗನ್ನು ಮಾಡಿದ್ದೀನಿ, ಯಾಕಂದರೆ ಟೈಲ್ ಬಂದಿದೆ ಬಟ್ ನಾನು ಟೈಲ್ ಬೀಸ್ ಎಲ್ಲ ಬರ್ತೀನಿ ಅಂತ ಗ್ಯಾರಂಟಿ ಕೊಡಲ್ಲ, ಅದಕ್ಕೋಸ್ಕರ ಹೆಡ್ಗೆ 10 ರೂಪಾಯಿ ಬೆಟ್ಟಿಂಗನ್ನು ಮಾಡಿದ್ದೀನಿ. ಸೊ ಅದೇನು ಹೆಡ್ ಬಂತಂದರೆ ನೋಡಬೇಕು ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವಾಗು ಮತ್ತೆ ಕೂಡ ಬ್ಯಾಕ್ ಹೋಗ್ತೀನಿ. ಇದು ಕೂಡ ವಿನ್ ಆಗುತ್ತೆ ಅನ್ಕೋತೀನಿ, ವಿನ್ ಇಲ್ಲಿ ಕೂಡ ವಿನ್ ಆಯಿತು. ನೆಕ್ಸ್ಟ್ ನೋಡ್ತಾರೆ ಹೆಡ್ ಆ್ಯಂಡ್ ಟೈಲ್, ಹೆಡ್ ಆ್ಯಂಡ್ ಟೈಲಲ್ಲಿ ಯಾವ ರೀತಿ ವಿನ್ನಿಂಗ್ ಮಾಡ್ಬೇಕಂತ ನಾನು ಪ್ರತಿಯೊಂದು ವೀಡಿಯೋನ ತಿಳಿಸ್ಕೊಡ್ತಾ ಹೋಗ್ತೀನಿ, ವೀಡಿಯೋನ ಸ್ಕಿಪ್ ಮಾಡ್ಕೊಂಡಿರ್ತಾನೆ ವಾಚ್ ಮಾಡೋಕ್ಕಾಗುತ್ತೆ. ಸೊ ಅದರಲ್ಲಿ ವಿನ್ನಿಂಗ್ ಟ್ರಿಕ್ ಸಿಂಪಲ್ ಆಗಿರುತ್ತೆ. ನೋಡ್ತಾ ಇರೋದು ಗೈಸ್ ಯಾವ್ದು ವಿನ್ ಆಗ್ತಿರ್ತಲ್ಲ ಪದೇ ಪದೇ ಇಲ್ಲಿ ನೋಡ್ತಾ ಇರೋದು. ಜಸ್ಟ್ ನೀವೇನು ಮಾಡಬೇಕು, ಒನ್ ಟೈಮ್ ಹೆಡ್ ಕಟ್ಟಿದ್ರೆ ಸೊ ಪಾಸ್ ಆಗ್ತೀರಿ ಅಂದರೆ ವಿನ್ ಆಗ್ತೀರಿ. ನೆಕ್ಸ್ಟ್ ಇಯರ್ ಕೂಡ ಸಾರಿ ಟೈಲ್ ಕಟ್ಟಿದ್ರೆ ಅವಾಗೂ ಕೂಡ ವಿನ್ ಆಗ್ತೀರಿ, ಮತ್ತೆ ಟೈಲ್ 10 ರೂಪಾಯಿ 10 ರೂಪಾಯಿ ಕಟ್ಕೊಳ್ತಾ ಹೋಗು. ನೆಕ್ಸ್ಟ್ ನೀವು ಏನು ಮಾಡ್ತೀರಿ, ಮತ್ತೂ ಕೂಡ ಟೈಲ್ ಕಟ್ಟಿರ್ತಾರೆ 10 ರೂಪಾಯಿ ಲಾಸ್ ಆಗುತ್ತೆ. ಅವಾಗ ಏನು ಮಾಡಬೇಕು, 30 ಮತ್ತೆ ಟೈಲ್ ಕಟ್ಟಬೇಕು. 30 ಮತ್ತೆ ಟೈಲ್ ಕಟ್ಟಿದ್ರೆ ಮತ್ತೆ ನೋಡಿದ್ರೆ ಹೆಡ್ ಬರುತ್ತೆ. ನೆಕ್ಸ್ಟ್ ನೋಡ್ತಾರೆ ಈ ರೀತಿಯಾಗಿ ಟೈಲ್ ಹೆಡ್ಡು ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಆರಾಮಾಗಿ ವಿನ್ ಇರುವ ಎರಡು ಆಪ್ಷನ್ನಲ್ಲಿ ಒಂದಂತರೂ ಪಕ್ಕ ಬರಲೇಬೇಕು. ಆರಾಮಾಗಿ ನೀವು ಇಲ್ಲಿಂದ ತುಂಬ ಅರ್ನಿಂಗನ್ನು ಮಾಡ್ಕೋಬೋದು. ಸಿಂಪಲ್ ಆಗಿರುತ್ತೆ, ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದು, ಯಾಕಂದರೆ ಇಲ್ಲಿ ಅರ್ನಿಂಗ್ನ ತುಂಬ ಮಾಡ್ಕೋಬೋದು. ಇವಾಗ ಮತ್ತೆ ಟೈಲ್ ವಿನ್ ಆಗಿತ್ತು, ಇವಾಗ ಕೂಡ ಮತ್ತೆ ಏನು ಬರ್ಬೋದು, ಹೆಡ್ ಬರ್ಬೋದು, ಟೈಲ್ ಬರ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಬೋದು ಯಾವ್ದು ಬರುತ್ತೆ ಜಸ್ಟ್ ನಾವು ಕಲ್ಪನೆ ಮಾಡ್ಕೊಂಡ್ರೆ ಅರ್ಥ ಆಗಿರುತ್ತೆ. ಸೊ ನೋಡ್ತೀವಿ ಇವಾಗ ಮತ್ತೆ ಟೈಲ್ ಬರುತ್ತೆ. ನಾನು ಈ ರೀತಿಯಾಗಿ ಟ್ರಿಕ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡ್ತಾ ಇರೋದು ಗೈಸ್ ಇಲ್ಲಿ ರೀಚಾರ್ಜ್ ಅಂತ ಇರುತ್ತಲ್ಲ. ಸೊ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಒನ್ ಟೈಮ್ ಮಾತ್ರ 500 ರೀಚಾರ್ಜ್ ಅಂತ ಕೇಳುತ್ತೆ. ಸೊ ಜಸ್ಟ್ ಒನ್ ಟೈಮ್ ಮಾತ್ರ ರೀಚಾರ್ಜ್ನ ನೋಡ್ಕೋಬೇಕಾಗುತ್ತೆ. ರೀಚಾರ್ಜ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡೋದಕ್ಕೈತೆ, ಫೋಟೋನ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಇರೋದು ಇಲ್ಲಿ ವಿತ್ರಾಲ್ ಅಂತ ಕಾಣ್ತಿರ್ತಲ್ಲ. ಸೊ ವಿತ್ರಾಲ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ಗೈಸ್ ಇಲ್ಲಿ ನೋಡ್ತಾ ಇರೋದು ಬ್ಯಾಂಕ್ ಅಕೌಂಟ್ ಅವ್ರು ಆ್ಯಡ್ ಮಾಡೋ ಇಲ್ಲ UPI ID ಆ್ಯಡ್ ಮಾಡ್ಬೋದು. ನಾನು ಜಸ್ಟ್ UPI IDನ ಆ್ಯಡ್ ಮಾಡಿಬಿಟ್ಟು ಸೊ 668 ಅಮೌಂಟ್ನ ವಿತ್ರಾಲ್ ಮಾಡ್ತೀನಿ. ಸೊ UPI ID ನಾನು ನೇಮ್ ಕೇಳ್ತದೆ, ಸೊ ನೇಮ್ನ ಎಂಟರ್ ಮಾಡ್ಕೋಬೋದು. ಆಮೇಲೆ ಇಮೇಲ್ ಐ ಡಿ ಕೇಳುತ್ತೆ, UPI IDs ಮತ್ತೆ ಕನ್ಫರ್ಮ್ ಆಗಿಬಿಟ್ಟು. ಸೊ ನೋಡ್ತಾ ಇರೋದು ಪೇಮೆಂಟ್ ಕೇಳ್ತದೆ, ಸೊ ಎಸ್ ಅಂತ ಕೇಳ್ತೀವಿ ಎಸ್ ಸರ್ ಅಂತ. ಸೊ ಎಸ್ ಅಂತ ಸೆಲೆಕ್ಟ್ ಆಲ್ರೆಡಿ ಇದೆ. ಸೊ ನೋಡ್ತಾ ಇರೋದು ಸೊ ನೆಕ್ಸ್ಟ್ ಮಾಡಿಪ ಅಂತ ಕಂದ್ರೆ ಸೊ ಮಾಡಿಪ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಥವಾ ನೀವು ಏನಾದರೂ ಬ್ಯಾಂಕ್ ಕಾರ್ಡ್ ಆ್ಯಡ್ ಮಾಡ್ತಾರೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು. ಸೊ ನೋಡ್ತಾ ಇರೋದು ಇಲ್ಲಿ ಅಕೌಂಟ್ ನೇಮ್ ಹೋಲ್ಡರ್ ನೇಮ್ ಹಾಕೋಬೇಕಾಗುತ್ತೆ, ಅಕೌಂಟ್ ನಂಬರ್, IFSC ಕೋಡು. ನೆಕ್ಸ್ಟ್ ನೋಡ್ತಾ ಇರೋದು ಸೆಟ್ ಆ್ಯಸ್ ಪ್ರೈಮರಿ ಅಂತ ಕಂದ್ರೆ ಸೊ ನೋ ಅಂತಿದೆ ಆಟೋಮೆಟಿಕ್ ಆಗಿ ನಾವು ಎಂತಲ್ಲಿ ಕಳಿಸ್ಬೋದು, ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ವೆರಿಫೈ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಇರೋದು ಇವಾಗ ನಾನು ಜಸ್ಟ್ UPI IDನ ಕ್ಲಿಕ್ ಮಾಡ್ಕೊಂಡು ಎಂಟರ್ ಮಾಡ್ಕೋತೀನಿ. ಸೊ ನೋಡ್ತಾ ಇರೋದು ಇವಾಗ UPI IDನ ಅನ್ನೋದು ಹಾಕಿದ್ದೀನಿ. ಸೊ ಅಮೌಂಟ್ನ ಸೆಲೆಕ್ಟ್ ಮಾಡ್ತೀನಿ, 668 ಸೆಲೆಕ್ಟ್ ಮಾಡಿದ ನಂತರ ನೋಡ್ತಾ ಇರೋದು ವಿತ್ರಾಲ್ ಅಂತಂದ್ರೆ. ಸೊ ವಿತ್ರಾಲ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಬ್ಯಾಂಕ್ ಅಕೌಂಟು ಆ್ಯಡ್ ಮಾಡೋದಕ್ಕೆ, ಸೊ ಬ್ಯಾಂಕ್ ಅಕೌಂಟ್ ಕೂಡ ಆ್ಯಡ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ನೋಡ್ತಾ ವಿತ್ರಾಲ್ ಅಂತಂದ್ರೆ ವಿತ್ರಾಲ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ OTP ಅಂತ ಕೇಳ್ತಿಲ್ಲ, ಸೊ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೋತೀನಿ. OTP ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮೇಲೆ OTP ಬರುತ್ತೆ, OTP ಎಂಟರ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕಾಣ್ತಿರ್ತಲ್ಲ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಗೈಸ್. ನೋಡ್ತಾ ಇರೋದು ಗೈಸ್ ನಾನು ವಿತ್ರಾಲ್ ಮಾಡ್ಬೇಕಂತ ಹೋದ ತಕ್ಷಣ ಏನು ಕೇಳಿದೆ, 180 ರೂಪೀಸ್ ಇನ್ನು ವ್ಯಾಗರಿಂಗ್ ಮಾಡ್ಬೇಕಂತ ಅಂದರೆ ಗೇಮ್ ಪ್ಲೇ ಮಾಡ್ಬೇಕಂತ ಇತ್ತು. ನಾನು ನೆಕ್ಸ್ಟ್ ನೋಡ್ತಾ ಇರೋದು ಬ್ಯಾಕ್ ಹೋಗಿಬಿಟ್ಟು ಗೇಮ್ ಪ್ಲೇ ಮಾಡ್ಕೊಂಡು ನಾನು ಬರ್ತೀನಿ. ಸೊ 180 ರೂಪೀಸ್ನ ಬೆಟ್ಟಿಂಗ್ ಮಾಡ್ಕೊಂಡು ನೆಕ್ಸ್ಟ್ ವಿನ್ ಆಗಿಬರ್ಬೋದು, ಲಾಸ್ ಆಗಿಬಹುದು, ಬಟ್ ನೋಡೋಣ ಅಲ್ಲಿ ವ್ಯಾಗರಿಂಗನ್ನು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಸೊ 180 ರೂಪೀಸ್ ಇದೆ, 180 ರೂಪೀಸ್ನ ವ್ಯಾಗರಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ ಗೈಸ್. ನಾನು ವಿತ್ರಾಲ್ ಮಾಡಬೇಕಂತ ಹೋದ್ರೆ ಸೊ 180 ರೂಪಾಯಿ ಅನ್ನೋದು ಮತ್ತೆ ರೀ ಏನಾಯಿತು, ಸೊ ವ್ಯಾಗರಿಂಗ್ ಕಂಪ್ಲೀಟ್ ಮಾಡೋಂಥ ಬಂತು 180 ಅನ್ನೋದು. ಸೊ ನೋಡ್ತಾರೆ 648 58 ರೂಪಾಯಿ ಆಯಿತು. ಮತ್ತೆ ನಾನು ವ್ಯಾಗರಿಂಗ್ ಕಂಪ್ಲೀಟ್ ಮಾಡ್ಬೇಕಂತ ಹೋದೆ, ಟೋಟಲ್ ಅಮೌಂಟ್ 752 ರುಪೀಸ್ ಆಗಿದೆ. ಸೊ ಇಷ್ಟು ಅಮೌಂಟ್ ನಾನು ವಿತ್ರಾಲ್ ಮಾಡ್ತೀನಿ. ಸೊ ನೋಡ್ತಾ ಇರೋದು 752 ರುಪೀಸನ್ನು ಸೆಲೆಕ್ಟ್ ಮಾಡಿಬಿಟ್ಟು ವಿತ್ರಾಲ್ ಅಂತ ಹೇಳಿದೆ. ವಿತ್ರಾಲ್ ಮೇಲೆ ಕ್ಲಿಕ್ ಮಾಡಿ ಗೆಟ್ OTP ಅಂತ ಕಾಣ್ತಿರ್ತಲ್ಲ. ಸೊ ನೋಡ್ತಾ ಇರೋದು ಪ್ಲೀಸ್ ವೇಟ್ ಅಂತ ಹೇಳ್ತಾರೆ, ಬ್ಯಾಂಕನ್ನ ವೆರಿಫೈ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ, ಆನಂತರ OTP ಸೆಂಡ್ ಆಗುತ್ತೆ ಅಂತ ಹೇಳ್ತಾರೆ, ಆನಂತರ ಸೊ ನೆಕ್ಸ್ಟ್ ನಾನು ವಿತ್ರಾಲ್ನ ಮಾಡೋಕ್ಕಾಗುತ್ತೆ. ಸೊ ಮತ್ತೆ ನಾನು ವೇಟ್ ಮಾಡಿ ನೆಕ್ಸ್ಟ್ನ ಬ್ಯಾಂಕಿಂದ ನೋಡ್ತಾ ಇರೋದು 1 ರೂಪಾಯಿ ಬ್ಯಾಂಕ್ ವೆರಿಫೈ ಆಗಿದೆ. ಇವಾಗ ನೆಕ್ಸ್ಟ್ ನೋಡ್ತಾ ಇರೋದು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೋತೀನಿ, OTP ಬರಬೇಕಾಗುತ್ತೆ. ಐಸ್ ನೋಡ್ತಾ ಇರೋದು ವ್ಯಾಗರಿಂಗನ್ನು ಕಂಪ್ಲೀಟ್ ಮಾಡಿದ ನಂತರ ಇವಾಗ 747 ರುಪೀಸನ್ನು ಸೊ ವಿತ್ರಾಲ್ ಮಾಡ್ತಾ ಇದ್ದೀನಿ. ಸೊ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ OTP ಅನ್ನೋದು ಬರುತ್ತೆ. ಸೊ OTPನ ಎಂಟರ್ ಮಾಡ್ತಾ, ಒಂದೊಂದು ಟೈಮ್ OTP ಎರರ್ ಆಗ್ತಾಯಿದೆ. ಸೊ ತುಂಬ ಟ್ರೈ ಮಾಡಿದೆ ನಾನು ಎಷ್ಟೊಂದು ಸಲ, ನನಗೂ OTP ಎರರ್ OTP ಎರರ್ ಅಂತ ಬಂತು ತುಂಬ ಸಲ. ಸೊ ನೀವು ಮತ್ತೆ ಟ್ರೈ ಮಾಡಿ, ಸೊ OTP ಎರರ್ ಪ್ರಾಬ್ಲಮ್ ಕೂಡ ಬರ್ತಾ ಇದೆ ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ. ಸೊ ನಾನು ಇವಾಗ OTP ಅನ್ನೋದು ಬಂದಿದೆ, ಸ್ವಲ್ಪ ಹೊತ್ತು ವೇಟ್ ಮಾಡಿದೆ. ನೆಕ್ಸ್ಟ್ OTPನ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಸಬ್ಮಿಟ್ ಅಂತ ಕಾಣ್ತಿದ್ದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲಿ ವಿತ್ರಾಲ್ ಅನ್ನೋದು ಆಗಿದೆ. ಬಟ್ ಇನ್ನೂ ಯಾವುದೇ ರೀತಿ ಬ್ಯಾಂಕಿಂಗ್ ಮೆಸೇಜ್ ಕೂಡ ಬಂದಿಲ್ಲ. ಸೊ ಇಲ್ಲಿ ನೋಡ್ತಾ ಇರೋದು, ಸೊ 747 ರುಪೀಸ್ ವಿತ್ರಾಲ್ ಸಕ್ಸಸ್ಫುಲಿ ಅಂತ ಕಂಪ್ಲೀಟ್ ಆಗಿ ಬಂದಿದೆ. ರೆಕಾರ್ಡ್ ಅಂತ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ತಾ ಇರೋದು 747 ರುಪೀಸು ಸೊ ಸಕ್ಸಸ್ಫುಲಿ ವಿತ್ರಾಲ್ ಅನ್ನೋದಾಗಿದೆ. ನೆಕ್ಸ್ಟ್ ನೋಡ್ತಾ
ಟೆನ್ ಸೆಕೆಂಡ್ ಟು ಒನ್ 20 ಸೆಕೆಂಡಲ್ಲಿ ಪೇಮೆಂಟ್ ಅನ್ನೋದು ರಿಸೀವ್ ಆಗಿದೆ. ಗೈಸ್ ಇಲ್ಲಿ ನೋಡ್ತಾ ಇದ್ದಾಗ ಬ್ಯಾಕ್ ಹೋಗ್ತೀನಿ, ಜೀರೋ ಬ್ಯಾಲೆನ್ಸ್ ಅಂತ ತೋರಿಸ್ತೀವಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಕ್ಲಿಕ್ ಮಾಡ್ಕೊಂಡು ರೆಕಾರ್ಡ್ ತೊಗೋತೀನಿ, ರೆಕಾರ್ಡ್ ತೊಗೊಂಡು ಇನ್ನೂ ಪೆಂಡಿಂಗ್ ತೋರಿಸ್ತಾ ಇದೆ. ಬಟ್ -30 ರೂಪಾಯಿ ಆಗಿ ಸೊ ಇವ್ ನೋಡ್ತಾರೆ ಮೇಲ್ಗಡೆ ಬ್ಯಾಂಕಿಂದ ಮೆಸೇಜ್ ಬಂದಿದೆ. ಸೊ ನೋಡ್ತಾರೆ 717 ರೂಪಾಯಿ ಅನ್ನೋದು ಬಂದಿದೆ.